ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾನ ಫಾರ್ ಯು. ನನ್ನ ಹೆಸರು ತ್ರಿವೇಣಿ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ವರ್ಲ್ಡ್ ಫೇಮಸ್ ಗೋಲ್ ಗುಂಬಜ್ ಏನಿದೆ ಇದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ನೀವೀಗ ಏನು ನೋಡ್ತಾ ಇದ್ರಲ್ಲ, ಇದೆ ಗೋಲ್ ಗುಂಬಜ್ಗೆ ಎಂಟ್ರೆನ್ಸ್ ಆಗುವಂತಹ ಗೇಟು. ಸೊ ಇಲ್ಲಿ ವೆಹಿಕಲ್ಸನ್ನು ಪಾರ್ಕ್ ಮಾಡಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಶೌಚಾಲಯ ಕೂಡ ಆ ಕಡೆ ಇರೋದನ್ನ ನೀವು ನೋಡ್ಬೋದು. ಎಂಟ್ರೆನ್ಸ್ ಇದೆ, ನಾವು ಆ ಕಡೆಯಿಂದನೇ ಬಂದಿರೋದು. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದೆ ಬ್ಯಾಟ್ರಿ ಚಾಲಿತ ವಾಹನ. ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ಈ ವಾಹನವನ್ನು ಬಳಸ್ಕೋಬೋದು. ಸೊ ಗೋಲ್ ಗುಂಬಜ್ವರೆಗೂ ಹೋಗಲಿಕ್ಕೆ ಪಾರ್ಕನ್ನು ತುಂಬ ವಿಶೇಷವಾಗಿ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು ಸುತ್ತಮುತ್ತಲಿನ ಪರಿಸರ ಎಷ್ಟು ತುಂಬಾ ಚೆನ್ನಾಗಿದೆ. ಸ್ಥಳ ವಿಜಯಪುರ ನಗರದ ಗೋಲ್ ಗುಂಬಜ್ ಆವರಣದಲ್ಲಿ ತಾವು ನೋಡ್ತಿರ್ತಕ್ಕಂಥದ್ದು ಗೋಲ್ ಗುಂಬಜ್. ಗೋಲ್ ಗುಂಬಜ್ ಇರ್ತಕ್ಕಂಥದ್ದು ಮೂರನೇ ಕಟ್ಟಡ. ಫಸ್ಟ್ ಒನ್, ಸೆಕೆಂಡ್ ಒನ್, ಮೂರನೇ ಕಟ್ಟಡ. ಆದರೆ ಹೊಸಬರಿ ಕಾಣಿಸುತ್ತೆ, ಅಟ್ಯಾಚ್ ಬಿಲ್ಡಿಂಗ್ ಥರ ಕಾಣಿಸುತ್ತೆ, ಒಂದೇ ವ್ಯೂ ಥರ ಕಾಣಿಸುತ್ತೆ. ಆದರೆ ತುಂಬ ಡಿಸ್ಟೆನ್ಸ್ ಇದೆ ಫಸ್ಟ್ ಒನ್, ಸೆಕೆಂಡ್ ಒನ್, ಮೂರನೇ ಕಟ್ಟಡಕ್ಕೆ ಅನ್ನುವಂಥದ್ದು. ಇವಾಗೆಲ್ಲ ಫಂಕ್ಷನ್ಸಲ್ಲಿ ಫ್ಲವರ್ ಕೊಟ್ಟು ವೆಲ್ಕಮ್ ಮಾಡುವಂಥ ಪದ್ಧತಿ. ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ಅಂದರೆ, ರಾಜರು ಬರುವಂಥ ಸಂದರ್ಭದಲ್ಲಿ ನಗಾರಿಗಳನ್ನು ಡ್ರಮ್ಸನ್ನು ಬಾರಿಸೋದ್ರ ಮುಖಾಂತರ ವೆಲ್ಕಮ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಫಸ್ಟ್ ಒಂದು ಕಟ್ಟಡ ಆಯಿತು ನಗರ ಕನಾ ಡ್ರಮ್ ಹೌಸ್ ಅಂತೇಳಿ. ರಾಜರ ಇತಿಹಾಸ ಮುಗಿದ ನಂತರ ಪರಿವರ್ತನೆ ಆಗಿ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಅಂತಕ್ಕಂಥದ್ದಾಯಿತು. ಆಗಿನ ಕಾಲದಲ್ಲಿ ಬಳಸುವಂಥ ಪ್ರತಿಯೊಂದು ವಸ್ತುನು ಮ್ಯೂಸಿಯಂದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 9:00 ಸಾಯಂಕಾಲ 5:00 ಓಪನ್ ಇರುತ್ತೆ. ಪ್ರತಿ ಶುಕ್ರವಾರ ರಜೆ ಇರುತ್ತೆ ಅನ್ನುವಂಥದ್ದು. ವಸ್ತು ಸಂಗ್ರಹಾಲಯ ಓಪನ್ ಆಗಿರೋದನ್ನ ನೀವು ನೋಡ್ಬೋದು. ಮತ್ತು ವಸ್ತು ಸಂಗ್ರಹಾಲಯದ ಮುಂದೆ ಸೊ ಕೆನಾನನ್ನ ಇಟ್ಟಿರೋದನ್ನ ನೀವಿಲ್ಲಿ ನೋಡ್ಬೋದು ಸೂಕ್ಷ್ಮವಾಗಿ. ಇವೆಲ್ಲ 16ನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ಕೆನಾನ್ಗಳು. ಸೊ ವಸ್ತು ಸಂಗ್ರಹಾಲಯದ ಒಳಗಡೆ ಶೂಟಿಂಗ್ ಅಲೋ ಇಲ್ಲ, ಸೊ ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ವಸ್ತು ಸಂಗ್ರಹಾಲಯದಲ್ಲಿ ಕಾಯಿನ್ಸ್ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ಡ್ರೆಸ್ಸಿಂಗ್ ಮೆಟೀರಿಯಲ್ ಆಗಿರ್ಬೋದು, ಊಟ ಮಾಡುವಂಥ ಪಾತ್ರೆಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಹೀಗೆ ಪ್ರತಿಯೊಂದು ನಮಗೆ ಸಿಗುತ್ತೆ ಮ್ಯೂಸಿಯಂದಲ್ಲಿ. ನೀವು ಇವಾಗ ಏನು ಈ ಬಿಲ್ಡಿಂಗ್ಸನ್ನು ನೋಡ್ತಾ ಇದ್ದೀರಾ, ಸೊ ಹಿಂದೆ ಈ ಬಿಲ್ಡಿಂಗ್ಸನ್ನು ಕುದುರೆಯನ್ನು ಕಟ್ಟಲಿಕ್ಕೆ ಬಳಸ್ಕೊತಿದ್ರು. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದೇ ವಸ್ತು ಸಂಗ್ರಹಾಲಯ. ಸೊ ಇದರ ಹಿಂಭಾಗದಲ್ಲಿ ಗೋಲ್ ಗುಂಬಜ್ ಕಟ್ಟಡ ಇದೆ. ಸೊ ಮ್ಯೂಸಿಯಂ ಏನು ನೋಡ್ತಿರಲ್ಲ ಅದಕ್ಕೆ ಇಲ್ಲಿ ಬಂದು ಸಪ್ರೇಟಾಗಿ ಟಿಕೆಟ್ ತಗೋಬೇಕು. ಇದು ಟಿಕೆಟ್ ಕೌಂಟರು. ಸೊ ಇದಕ್ಕೆ ಸಪ್ರೇಟ್ ಟಿಕೆಟ್ ಇರುತ್ತೆ. ಸೊ 5 ರುಪೀಸ್ ಇದೆ ಅಟ್ ಪ್ರೆಸೆಂಟು ಟಿಕೆಟ್ ರೇಟು. ಫ್ರಂಟ್ ಸೈಡ್ ವ್ಯೂವನ್ನು ನಾನು ತೋರಿಸ್ತಾ ಇದ್ದೀನಿ. ನಾನು ಎಂಟ್ರೆನ್ಸಲ್ಲಿ ತಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದೆ, ಗೋಲ್ ಗುಂಬಜ್ ನೋಡಿದರೆ ಒಂದೇ ಥರ ವ್ಯೂ ಕಾಣಿಸುತ್ತೆ, ಅಟ್ಯಾಚ್ ಬಿಲ್ಡಿಂಗ್ ಥರ ಕಾಣಿಸುತ್ತೆ ಅಂತೇಳಿ. ನೋಡಿ, ತುಂಬ ಗ್ಯಾಪ್ ಇದೆ ಫಸ್ಟ್ ಒನ್, ಸೆಕೆಂಡ್ ಒನ್, ಮೂರನೇ ಕಟ್ಟಡಕ್ಕೆ ಅನ್ನುವಂಥದ್ದು. ಫಸ್ಟ್ ಒನ್ ಕಟ್ಟಡ ಆಯಿತು, ಮಿಡ್ ಒನ್ ಕಟ್ಟಡಕ್ಕೆ ಹೇಳ್ತೀವಿ, ಮಿಡ್ ಒನ್ ಕಟ್ಟಡಕ್ಕೆ ಹೇಳ್ತೀವಿ ದೃಷ್ಟಿ ಕಟ್ಟಡ ಅಂತೇಳಿ. ಇವಾಗ ನಾವು ಸಣ್ಣ ಮಗುವಿಗೆ ಕಾಡಿಗೆ ಅಥವಾ ಸುರ್ಮ ಅಂತ ಹೇಳಿಸ್ತೀವಿ, ಯಾಕಂತಂದರೆ ಆ ಮಗುವಿಗೆ ದೃಷ್ಟಿ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಸೊ ಹಾಗಾಗಿ ಆಗಿನ ಕಾಲದಲ್ಲಿ ಕೂಡ ರಾಜರು ಯೋಚನೆ ಮಾಡ್ತಾಯಿದ್ರು, ಬರುವಂಥ ಪ್ರವಾಸಿಗರಾಗಿರ್ಬೋದು ಅವ್ರದೇ ಆದಂಥ ದೃಷ್ಟಿ ನೇರವಾಗಿ ಬೀಳಬಾರ್ದು, ಅದರ ಮೇಲೆ ಬೀಳಬಾರ್ದು ಅನ್ನೋ ಉದ್ದೇಶದಿಂದ ಮಧ್ಯದಲ್ಲಿ ಇರತಕ್ಕಂಥ ಕಟ್ಟಡವನ್ನು ಕಟ್ಟಿದ್ರು ದೃಷ್ಟಿ ಕಟ್ಟಡ ಅಂಥೇಳಿ. ನಾವು ಅಬ್ಸರ್ವ್ ಮಾಡಿ ಮಿನಿಮಮ್ 8-10 ಕಿಲೋಮೀಟ್ರ್ ದೂರದಿಂದ ಗೋಲ್ಗುಂಬಜ್ ಕಾಣಿಸುತ್ತೆ, ಕನಿಷ್ಠ 8-10 ಕಿಲೋಮೀಟ್ರ್ ದೂರದಿಂದ.
ಪ್ರೆಸೆಂಟ್ ಇವಾಗ ಹತ್ರನೇ ಇದ್ದೀವಿ ನಾವು, ಹತ್ರ ಹತ್ರ ಯಾವ ಥರ ಹೋಗ್ತೀವಿ ಅದು ಮರೆ ಆಗ್ತಾ ಹಿಂದ್ಗಡೆ ಹೋದೋರ ಥರ ಅನಿಸುತ್ತೆ, ಬಟ್ ಅದು ಅಲ್ಲೇ ಇರುತ್ತೆ, ನಮ್ಗೆ ಆ ಥರ ಫೀಲಿಂಗ್ ಆಗುತ್ತೆ ಅನ್ನುವಂಥದ್ದು. ನೋಡಿ ತಾವು ಗೋಲ್ಗುಂಬಜನ್ನು ನೋಡ್ತಾ ಇದ್ದೀರಾ, ಸುಂದರವಾದಂಥ ಮೂರು ಮಿನಾರನ್ನು ನೋಡಲಿಕ್ಕೆ ಸಿಗುತ್ತೆ, ಹಿಂದ್ಗಡೆ ಒಂದಿದೆ, ಟೋಟಲ್ ಆಗಿ ನಾಲ್ಕು ಮಿನಾರನ್ನು ನೋಡಲಿಕ್ಕೆ ಸಿಗುತ್ತೆ. ಆದರೆ ಯಾವುದೇ ಕಾರ್ನರ್ನಿಂದ ನೋಡಿದರೂ ಕೂಡ ಮೂರು ಮಿನಾರ್ ಮಾತ್ರ ನೋಡಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು. ನಮ್ಮ ವಿಶ್ವದಲ್ಲೇ ಅತಿ ದೊಡ್ಡ ಎರಡನೆಯ ಗುಮ್ಮಟ ಅಂತ ಹೇಳ್ತೀವಿ. ಫಸ್ಟ್ ಒನ್ ಇರ್ತಕ್ಕಂಥದ್ದು ರೋಮಲ್ಲಿ ಇರ್ತಕ್ಕಂಥದ್ದು ವ್ಯಾಟಿಕನ್ ಸಿಟಿ ಇದೆಯಲ್ಲ, ಅಲ್ಲಿ ಒಂದು ಗುಮ್ಮಟ ನೋಡಲಿಕ್ಕೆ ಸಿಗುತ್ತೆ, ಅದು ಫಸ್ಟ್ ಒನ್ ನಮ್ಮ ವಿಶ್ವದಲ್ಲೇ. ಆದರೆ ನಮ್ಮ ಸೆಕೆಂಡ್ ಲಾರ್ಜೆಸ್ಟ್ ಡೂಮ್ ಅಂತಂದರೆ ವಿಜಯಪುರ ನಗರದ ಈ ಸುಂದರವಾದಂಥ ಗೋಲ್ ಗುಂಬಜ್ ಅಂತೇಳಿ ಹೇಳ್ತೀವಿ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಗೋಲ್ ಗುಂಬಜ್ ಸುಮಾರು 205 ಅಡಿ ಎತ್ತರ ಇದೆ. ಒಳಗಿಂದ ಒಳಗೆ ನಾವು ಗ್ಯಾಲರಿಲಿ ಹೋದರೆ 135 ಫೀಟ್ ಡಿಸ್ಟೆನ್ಸಲ್ಲಿ ಬೆಂಚನ್ನು ನೋಡಲಿಕ್ಕೆ ಮಾತನಾಡಲಿಕ್ಕೆ ಸಿಗುತ್ತೆ. ಅದರಲ್ಲಿ ಸುಂದರವಾದಂಥ ಗ್ಯಾಲರಿ ಇದೆ, ಅದಕ್ಕೆ ಹೇಳ್ತೀವಿ ವಿಸ್ಪರಿಂಗ್ ಗ್ಯಾಲರಿ, ಕನ್ನಡದಲ್ಲಿ ಹೇಳ್ತೀವಿ ಪಿಸುಮಾತಿನ ಗ್ಯಾಲರಿ, ಪಿಸುಗುಟ್ಟುವ ಗ್ಯಾಲರಿ ಅಂತೇಳಿ. ಗೋಲ್ ಗುಮ್ಮಟಕ್ಕೆ ಗೋಲ್ ಗುಂಬಜ್ ಅಂತ ಯಾಕೆ ಹೆಸರು ಬಂತ, ಗೋಲಾಕಾರ ಆಗಿರೋದರಿಂದ ಸೊ ಹಾಗಾಗಿ ಅದಕ್ಕೆ ಗೋಲ್ ಗುಂಬಜ್ ಅಂತ ಹೆಸರು ಬಂತಂತ ಹೇಳ್ಬೋದು. ಅರ್ಲಿ ಮಾರ್ನಿಂಗ್ 6-8 ಗಂಟೆ ಒಳಗಡೆ ಬಂದಾಗ ಮಾತ್ರ ಅವನು ಒಂದು ಪಿಸುಮಾತಿನ ಗ್ಯಾಲರಿಯಲ್ಲಿ ಇರತಕ್ಕಂಥ ಒಂದು ಸೌಂಡ್ ಸಿಸ್ಟಮನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದರ ಜೊತೆಗೆ ಗೋಲ್ ಗುಂಬಜಕ್ಕೆ 4 ಮಿನಾರನ್ನು ನೋಡಲಿಕ್ಕೆ ಸಿಗುತ್ತೆ. 4 ಮಿನಾರಲ್ಲಿ ಕೂಡ ಆ ಸೇಮ್ ರಸ್ತೆಗಳಿದ್ದಾವೆ, ಬಟ್ ಇವಾಗ 2 ಕ್ಲೋಸ್ ಮಾಡಿದ್ದಾರೆ, 2 ಓಪನ್ ಮಾಡಿದ್ದಾರೆ. ಅಂದರೆ ಒಂದು 10 ಲಿಕ್ಕೆ 1 ಇಳಿಲಿಕ್ಕೆ ಮಾತ್ರ ಅದು ಒಂದು ಮಿನಾರ್ಸನ್ನು ಬಳಸ್ತಾರೆ. ಟೂರಿಸ್ಟ್ ಸೀಸನಲ್ಲಿ 3 ಮಿನಾರನ್ನು ಓಪನ್ ಮಾಡ್ತಾರೆ, ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ. ಸೊ ಹಾಗಾಗಿ 3 ಮಿನಾರಲ್ಲಿ ಕೂಡ ಹತ್ತಿ ಇಳಿಬೋದು ಅನ್ನುವಂಥದ್ದು. ಗೋಲ್ ಗುಂಬಜ್ದಲ್ಲಿ ಇನ್ನು ವಿಶಿಷ್ಟವಾಗಿರ್ತಕ್ಕಂಥದ್ದು ಒಂದು ವಿಸ್ಪರಿಂಗ್ ಗ್ಯಾಲರಿ, ಪಿಸುಮಾತಿನ ಗ್ಯಾಲರಿ ಅಂತ ಆಗಲೇ ಹೇಳಿದೆ ನಾನು. ಅದರ ಜೊತೆಗೆ ಪ್ರತಿಧ್ವನಿ ಯಾಕೋ ಅಂತೇಳಿ ಹೇಳ್ತೀವಿ, ನಾವು ಯಾವ ಥರ ಮಂದಿರದಲ್ಲಿ ಅಥವಾ ಗಂಟೆ ಹಾಕ್ತೀವಲ್ಲ ಚೆನ್ನ 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 ಅಂತ ವ್ಯವಸ್ಥೆ ಕೇಳಿಸುತ್ತೋ, ಅದೇ ಥರ ಕೆಳಭಾಗದಿಂದ ಹಲೋ ಅಂತ ಕೂಗಿದ್ರೂ ಕೂಡ ಒಂದು ಸಾರಿ ಕೂಗಿದರೆ 7 ಟೈಮ್ಗಿಂತಲೂ ಜಾಸ್ತಿ ಪ್ರತಿಧ್ವನಿ ಕೇಳಿಕ್ಕೆ ಸಿಗುತ್ತೆ. ಅದು ಏನಾದರೂ ನಮ್ಮ ಗಮನಕ್ಕೆ ಬರಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಬಂದಾಗ ಮಾತ್ರ ಅದರದ್ದು ಒಂದು ವಿಶಿಷ್ಟ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು. ನಾವು ಇಲ್ಲಿಂದ ನಾವು ಗೋಲ್ ಗುಂಬಜ್ ನೋಡಿದರೆ ಕಣ್ತುಂಬವಾಗಿ ಗೋಲ್ ಗುಂಬಜ್ ನೋಡಲಿಕ್ಕೆ ಸಿಗುತ್ತೆ, ಯಾಕಂದರೆ ಇದಕ್ಕೆ ಫೋಟೋ ಸ್ಪಾಟ್ ಅಂತ ಹೇಳ್ತೀವಿ. ಅಂದರೆ ಗೋಲ್ ಗುಂಬಜ್ ಫುಲ್ ವ್ಯೂವನ್ನು ನೋಡಲಿಕ್ಕೆ ಸಿಗುತ್ತೆ. ಫುಲ್ ವ್ಯೂ ಅಂತಂದರೆ 4 ಮಿನಾರ್ ನೋಡಲಿಕ್ಕೆ ಸಿಗಲ್ಲ, 3 ಮಿನಾರ್ ಮಾತ್ರ ನೋಡಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು. ಯಾಕಂತಂದರೆ ಸ್ಕ್ವೇರ್ ಆಗಿರ್ತಕ್ಕಂಥ ಮಾನ್ಯುಮೆಂಟು, ಸೊ ಹಾಗಾಗಿ ಇದಕ್ಕೆ 3 ಮಿನಾರನ್ನು ನೋಡಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು. ಈ ಗೋಲ್ ಗುಂಬಜ್ದು ರಾಜರು ಯಾರತ್ತಂದರೆ 7th ಕಿಂಗ್ ಮೊಹಮ್ಮದ್ ಆದಿಲ್ ಶಾಹಿ ಅಂತೇಳಿ ಬರ್ತಾರೆ. ಅದ್ರ ಜೊತೆಗೆ ಅವ್ರ ಫ್ಯಾಮಿಲಿಯ ಸಮಾಧಿಗಳು ಕೂಡ ಒಳಗಡೆ ನೋಡಲಿಕ್ಕೆ ಸಿಗುತ್ತೆ. ನಾವು ಒಳಗಡೆ ಹೋದ ನಂತರ ಗೋಲ್ಗುಂಬಜ್ ಕನ್ಸ್ಟ್ರಕ್ಷನ್ ಇಯರ್ 1626-1656 ತನಕ ಕಟ್ಟಿದ್ರು. ಅಂದರೆ ಸುಮಾರು 30 ವರ್ಷಗಳ ಕಾಲ ಈ ಗೋಲ್ ಗುಂಬಜ್ ಕಟ್ಟಲಿಕ್ಕೆ ಸಮಯವನ್ನು ತೆಗೆದುಕೊಂಡ್ರು ಅನ್ನುವಂಥದ್ದು. ಗೋಲ್ ಗುಂಬಜ್ ಆಗಿರ್ಬೋದು, ಇಬ್ರಾಹಿಂ ರೋಜಾ ಆಗಿರ್ಬೋದು, ಬಾರಾಕಮಾನ್ ಆಗಿರ್ಬೋದು, ವಿಜಯಪುರ ನಗರದಲ್ಲಿ ತುಂಬ ಸ್ಮಾರಕಗಳಿದ್ದಾವೆ ಈ ಥರ ಮಾನ್ಯುಮೆಂಟ್ಸು. ಇವೆಲ್ಲ ಅವರ ಸ್ವಂತ ಸಮಾಧಿಗೋಸ್ಕರ ಕಟ್ಟಿರ್ತಕ್ಕಂಥ ಮಾನ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಒಳಗಡೆ ಹೋದ ತಕ್ಷಣವೇ ಅವ್ರ ಸಮಾಧಿಗಳನ್ನು ನೋಡಲಿಕ್ಕೆ ಸಿಗುತ್ತೆ ನಮಗೆಲ್ಲ. ಸೊ ಹಾಗಾಗಿ ಇದು ಅವರ ಸ್ವಂತ ಸಮಾಧಿಗೋಸ್ಕರ ಆಗಿರ್ತಕ್ಕಂಥ ಒಂದು ಮಾನ್ಯುಮೆಂಟ್ ಅಂತ ಹೇಳ್ತೀವಿ. ಬಿಜಾಪುರದಲ್ಲಿ ಬಿಸಿಲು ಭಾಳಷ್ಟು ಇರೋದ್ರಿಂದ ಪಾರ್ಕನ್ನು ಮೇಂಟೈನ್ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಆದ್ರೂ ಕೂಡ ಇಷ್ಟು ನೀಟಾಗಿ ಪಾರ್ಕನ್ನು ಮೇಂಟೈನ್ ಮಾಡಿದ್ದಾರೆ. ಹಾಯ್ ಫ್ರೆಂಡ್ಸ್, ಇವಾಗ ನೀವೇನು ನೋಡ್ತಿದ್ದೀರಲ್ಲ ಇದೇ ವರ್ಲ್ಡ್ ಫೇಮಸ್ ಗೋಲ್ ಗುಂಬಜ್. ಸೊ ಈ ಗೋಲ್ ಗುಂಬಜ್ ಸುತ್ತಮುತ್ತ ಇರುವಂತಹ ಪ್ರದೇಶ 65 hectares ಟೋಟಲ್ ಏರಿಯಾ ಇದೆಯಂತೆ. ಇವಾಗ ತಾವು ನೋಡ್ತಿರ್ತಕ್ಕಂಥದ್ದು ನೀರಿನ ಹೊಂಡ ಅಂತ ಹೇಳ್ತೀವಿ. ಯಾವುದೇ ಒಂದು ಮಾನ್ಯುಮೆಂಟ್ ಇತ್ತಿದ್ರು ಕೂಡ ಅದ್ರ ಸುತ್ತಮುತ್ತಲ್ಲಿ ಈ ಥರ ಒಂದು ನೀರಿನ ಒಂದು ಫೌಂಡ್ ಥರ ಮಾಡಿದ್ದಾರೆ, ಯಾಕಂದರೆ ಸುಂದರವಾಗಿ ನೋಡಲಿಕ್ಕೆ ಸಿಕ್ಕಾನತ್ತೆ ಅಂತ ಅನ್ನೋ ಉದ್ದೇಶದಿಂದ. ಅದ್ರ ಜೊತೆಗೆ ಆಗಿನ ಕಾಲದಲ್ಲಿ ಕೂಡ ಕೈಕಲ್ಮುಖ ತೊಳ್ಕೊಳ್ಳಿಕ್ಕೆ ಬಳಸಿದ್ರು ಬಳಸ್ತಿರ್ಬೋದು ಅನ್ನುವಂಥದ್ದು. ತಾವು ನೋಡ್ತಿರ್ತಕ್ಕಂಥದ್ದು ಗೋಲ್ ಗುಮ್ಮಟ, ಇಲ್ಲಿ 2 ಮಿನಾರನ್ನು ನಮ್ಮ ಫ್ರಂಟಿಗೆ ನೋಡಲಿಕ್ಕೆ ಸಿಗುತ್ತೆ, ಹಿಂದ್ಗಡೆ 2 ಮಿನಾರ್ ಅಂದರೆ ನಾನು ಆಗಲೇ ಹೇಳಿದೆ 4 ಮಿನಾರನ್ನು ನೋಡಲಿಕ್ಕೆ ಸಿಗುತ್ತೆ ಅಂತೇಳಿ. ಬಟ್ ಫ್ರಂಟ್ ಸೈಡಿಗೆ ನೋಡಿದರೆ 2 ಮಿನಾರ್ ನೋಡಲಿಕ್ಕೆ ಸಿಗುತ್ತೆ, ಕಾರ್ನರಿಂದ ನೋಡಿದರೆ 3 ಮಿನಾರನ್ನು ನೋಡಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು. ಅಂತ ನಮಗೆ ಕಾಣಿಸ್ತಾ ಇದೆಯಲ್ಲ ಅದೇ ಮಿನಾರ್ದಿಂದಲೇ ನಾವು ಮೇಲ್ಗಡೆ ಹೋಗಬೇಕು ಅನ್ನುವಂಥದ್ದು. ಆ ಮಿನಾರ್ ಕೂಡ ಈ ಮಿನಾರ್ ಕೂಡ ಮೇಲ್ಗಡೆ 10 ಮಿನಾರ್ ಇದೆ, ಕೆಳಗಡೆ ಇಳಿಲಿಕ್ಕೆ 1 ಮಿನಾರ್ ಇದೆ ಅನ್ನುವಂಥದ್ದು.
ಸೊ ಹಾಗಾಗಿ ಇದು ಮಿನಾರ್ ಮುಖಾಂತರ ನಾವು ಸೆವೆಂತ್ ಫ್ಲೋರ್ ಹತ್ತಿದ ನಂತರ ನಮ್ಮ ಬಿಜಾಪುರ ಸಿಟಿಯ ಒಂದು ಫುಲ್ ವ್ಯೂ ಅನ್ನು ನೋಡಲಿಕ್ಕೆ ಸಿಗುತ್ತೆ. ವಿಜಯಪುರ ನಗರಕ್ಕೆ ಇನ್ನೊಂದು ಹೆಸರಿದೆ ಗುಮ್ಮಟ ನಗರಿ ಅಂತೇಳಿ. ಯಾಕಂತಂದರೆ ಈ ವಿಜಯಪುರ ನಗರದಲ್ಲಿ ಯಾವುದೇ ಭಾಗದಲ್ಲಿ ನೋಡಿದರೂ ಕೂಡ ಗುಮ್ಮಟಗಳನ್ನ ಜಾಸ್ತಿ ಕಾಣಿಸ್ತವೆ. ಸೊ ಹಾಗಾಗಿ ಇದಕ್ಕೆ ಗುಮ್ಮಟ ನಗರಿ ಅಂತ ಕೂಡ ಕರಿತೀವಿ ಅನ್ನುವಂಥದ್ದು. ಅದು ಒಂದು ಕಣ್ತುಂಬ ನೋಡಬೇಕಂತಂದರೆ ಆ ಮೇಲ್ಗಡೆ ಹತ್ತಿದ ನಂತರ ಆ ಫುಲ್ ವಿಜಯಪುರ ಸಿಟಿಯ ಒಂದು ವ್ಯೂ ಅನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನೋಡ್ಬೋದು ತಾವು. ಅದರ ಜೊತೆಗೆ ವಿಶಿಷ್ಟವಾಗಿರ್ತಕ್ಕಂಥದ್ದು ಒಂದು ಡಿಸೈನಿಂಗ್, ಸುಂದರವಾದಂಥ ಕಾರ್ವಿಂಗ್ ಡಿಸೈನಿಂಗನ್ನು ನೋಡಲಿಕ್ಕೆ ಸಿಗುತ್ತೆ. ತಮ್ಮ ಫ್ರೆಂಡ್ಸ್ ಸೈಡಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಆಗಿರ್ಬೋದು, ಮೇಲ್ಗಡೆ ಸ್ಟೋನಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೋನಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಬಿಜಾಪುರದಲ್ಲಿ ಇರ್ತಕ್ಕಂಥ ಸ್ಟೋನು ತುಂಬಾ ಹಾರ್ಡ್ ಆಗಿರ್ತಕ್ಕಂಥ ಸ್ಟೋನ್, ಅದು ಬಸಾಲ್ಟ್ ಸ್ಟೋನ್ ಅಂತೇಳಿ. ಅದರಲ್ಲಿ ಕೂಡ ಇಫೆಕ್ಟಿವ್ ಆಗಿ ಡಿಸೈನಿಂಗ ನೋಡಲಿಕ್ಕೆ ಸಿಗುತ್ತೆ. ಇದು ಗೋಲ್ ಗುಂಬಜ್ ಮತ್ತು ಬೇರೆ ಬೇರೆ ಸ್ಮಾರಕಗಳು ಯಾವ ಒಂದು ಶೈಲಿಯಲ್ಲಿ, ಇಂಡೋ ಇಸ್ಲಾಮಿಕ್ ಅಂತ ಹೇಳ್ತೀವಿ ಆ ಒಂದು ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ತಾವು ಆ ಕಡೆ ಗಮನಿಸ್ಬೋದು. ಪಕ್ಕದಲ್ಲಿ ಕಾಣಿರ್ತಕ್ಕಂಥದ್ದು ಅದಕ್ಕೆ ಮಸ್ಜಿದ್ ಅಂತ ಹೇಳ್ತೀವಿ. ಅಂದರೆ ಮಾಸ್ಕ್ ಆಗಿನ ಕಾಲದಲ್ಲಿ ಪ್ರೇಯರ್ ಮಾಡಲಿಕ್ಕೆ ಮಾಸ್ಕನ್ನು ಬಳಸ್ತಿದ್ರು ಅನ್ನುವಂಥದ್ದು ಮಸ್ಜಿದಾಗಿ. ಇವಾಗ ಕ್ಲೋಸ್ ಮಾಡಿದ್ದಾರೆ. ಈ ಒಂದು ಸ್ಮಾರಕ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದಲೇ ಇರೋದ್ರಿಂದ ಎಲ್ಲರಿಗೂ ಅಷ್ಟೇ ಒಂದು ಉದ್ದೇಶದಿಂದ ಇವಾಗ ಕ್ಲೋಸ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ನೀವು ಆ ಸೈಡ್ ಏನು ನೋಡ್ತಿದ್ದೀರಲ್ಲ ಅಲ್ಲಿ ಸ್ಲಿಪ್ಪರನ್ನು ಬಿಡಲಿಕ್ಕೆ ಸಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಗೋಲ್ಗುಂಬಜ್ ಒಂದು ಈ ಒಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂಥ ಕೆಲವೊಂದು ಐತಿಹಾಸಿಕ ಸ್ಥಳಗಳನ್ನು ನೋಡಬೇಕಂತಂದರೆ ವಿಶೇಷವಾಗಿ ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ತುಂಬಾ ಜನ ಪ್ರವಾಸಿಗರು ಬರ್ತಾರೆ, ಶಾಲೆ ಮಕ್ಕಳು ಕೂಡ ಬರ್ತಾರೆ. ಯಾಕಂತಂದರೆ ಈಗ ನಮ್ಮದು ಬಿಜಾಪುರ ಅಂದರೆ ತುಂಬಾ ತಮ್ಗೆ ಗೊತ್ತಿರೋ ಹಾಗೆ ತುಂಬಾ ಬಿಸಿಲು ನಾಡು. ಸೊ ಹಾಗಾಗಿ ಬಿಸಿಲು ಜಾಸ್ತಿ ಇರುತ್ತೆ ಅನ್ನೋ ಉದ್ದೇಶದಿಂದ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಬಂದರೂ ಕೂಡ ತುಂಬಾ ಬಿಸಿಲು ಇರುತ್ತೆ. ಸೊ ಹಾಗಾಗಿ ಅದಕ್ಕಿಂತ ಒಂದು ಗುಡ್ ಟೈಮಿಂಗ್, ಬೆಸ್ಟ್ ಟೈಮಿಂಗ್ ಅಂತಂದರೆ ಪ್ರತಿ ವರ್ಷ ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ತುಂಬಾ ಜನ ಟೂರಿಸ್ಟ್ ಬರ್ತಾರೆ. ಯಾಕಂದರೆ ತುಂಬಾ ಒಂದು ಸ್ವಲ್ಪ ವಾತಾವರಣ ಚೇಂಜ್ ಇರುತ್ತೆ, ತಂಪಿರುತ್ತೆ. ಸೊ ಹಾಗಾಗಿ ಆ ಒಂದು ಸಮಯದಲ್ಲಿ ಗೋಲ್ ಗುಂಬಜ್ ನೋಡಲಿಕ್ಕೆ ಬಂದರೆ ತುಂಬಾ ಎಂಜಾಯ್ಮೆಂಟ್ ಮಾಡ್ತಾರೆ ಅನ್ನುವಂಥದ್ದು. ಸೊ ನೀವು ಇನ್ ಕೇಸ್ ಆಫ್ ಏನಾದರೂ ಸಮ್ಮರಲ್ಲಿ ಬಂತು ಅಂತ ಅಂದರೆ ನೀವು ಮಾರ್ನಿಂಗ್ 6 ಓಪನ್ ಆಗಿರುತ್ತೆ ಗೋಲ್ ಗುಂಬಜು. ಸೊ 6-10 ಆರಾಮಾಗಿ ನೀವು ನೋಡ್ಬೋದು ಎಷ್ಟೇ ಬಿಸಿಲಿದ್ರು. ಇಲ್ಲ ಅಂತ ಅಂದರೆ ಸಂಜೆ 5 ಮೇಲೆ ಬರಬೇಕಾಗುತ್ತೆ, ಬಟ್ 5:30 ಮೇಲೆ ಹೊರಗಡೆ ಕಳಿಸ್ಬಿಡ್ತಾರೆ. ಹಾಗಾಗಿ ಬೇಸಿಗೆ ಟೈಮಲ್ಲಿ ನೀವು ಇನ್ ಕೇಸ್ ಆಫ್ ಬಂತು ಅಂತ ಅಂದರೆ ಬೆಳಗ್ಗೆ ಹೊತ್ತು ಬರೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದೇ ಮಿನಾರು. ಸೊ ನಾನು ಒಂದು ಸೈಡ್ ತೋರಿಸ್ತಾ ಇದ್ದೀನಿ. ಸೊ ಫ್ರಂಟ್ ವ್ಯೂವನ್ನು ನಾನು ನಿಮಗೆ ಒಂದ್ಸಲ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೇ ಗೋಲ್ ಗುಂಬಜ್ ಬಾಗಿಲು ಎಂಟ್ರೆನ್ಸ್ ಆಗೋದು ನಾವಿಲ್ಲೇನೆ. ಡೋರನ್ನು ನೋಡ್ಬೋದು ನೀವು. ಎಷ್ಟು ಬೃಹದಾಕಾರವಾಗಿದೆ ಮತ್ತು ಎಷ್ಟು ಗಟ್ಟಿಮುಟ್ಟುವಾಗಿದೆ, ಮತ್ತು ಅದಕ್ಕೆ ಯೂಸ್ ಮಾಡಿರುವಂತಹ ಕಬ್ಬಿಣ ಇನ್ನೂ ಹಾಳಾಗಿಲ್ಲ, ಎಷ್ಟು ನೀಟಾಗಿದೆ ಅಂತ ನೀವು ನೋಡ್ಬೋದು. ಈ ಬಾಗಿಲಿನ ಮೂಲಕ ನಾವು ಎಂಟ್ರಿ ಆಗ್ತೀವಿ. ನೋಡಿ, ನಾವು ಇವಾಗ ಗೋಲ್ ಗುಂಬಜ್ ಮಧ್ಯದಲ್ಲಿ ನಿಂತಿದ್ದೀವಿ. ಗೋಲ್ ಗುಂಬಜ್ ರಾಜರು ನಾನಾಗಲೇ ಹೇಳಿದೆ, 7th ಕಿಂಗ್ ಮೊಹಮ್ಮದ್ ಆದಿಲ್ ಶಾಹಿ ಅಂತೇಳಿ. ಅದರ ಜೊತೆಗೆ ಅವ್ರ ಫ್ಯಾಮಿಲಿಯ ಸಮಾಧಿಗಳು ಕೂಡ ನೋಡಲಿಕ್ಕೆ ಸಿಗುತ್ತೆ. ಮೇಲ್ಗಡೆ ಇರತಕ್ಕಂಥ ಸಮಾಧಿ ಇದು ಡುಪ್ಲಿಕೇಟ್ ಸಮಾಧಿ, ಅವರು ನಿಜವಾದಂಥ ಸಮಾಧಿ ಇರತಕ್ಕಂಥದ್ದು ಕೆಳಗಡೆ ನೆಲಮಾಳಿಗಿದೆ, ಅಂಡರ್ಗ್ರೌಂಡ್ ಇದೆ. ಅಲ್ಲಿ ಅವರು ನಿಜವಾದಂಥ ಸಮಾಧಿ ಇರತಕ್ಕಂಥದ್ದು, ಬಟ್ ಅಲ್ಲಿ ಟೂರಿಸ್ಟ್ಗೆ ಅಲಾವ್ ಇಲ್ಲ ಅನ್ನುವಂಥದ್ದು. ವಿಶೇಷವಾಗಿ ಹೇಳಬೇಕಂತಂದರೆ ಗೋಲ್ ಗುಂಬಜ್ ಅಂತಂದರೆ ಎಲ್ಲರಿಗೂ ನೆನಪಾಗುತ್ತೆ, ಪ್ರತಿಧ್ವನಿ ಆಗುತ್ತೆ, ಎಕೋ ಆಗುತ್ತೆ ಅಂಥೇಳಿ. ನಾವು ಒಂದು ಸಾರಿ ಕೂಗಿದರೆ 7 ಎಕೋ ಆಗುತ್ತೆ ಅಂಥೇಳಿ. ಬಟ್ ಅದು ಏನಾದರೂ ನಮ್ಮ ಅನುಭವಕ್ಕೆ ಬರಬೇಕಂತಂದರೆ ಇವಾಗ ನಾವು ನಿಮಗೆ ತೋರಿಸ್ತೀವಿ, ಹಲೋ ಅಂತ ಕೂಗ್ತೀನಿ. ಒಂದು ಸಾರಿ ಕೂಗಿದರೆ ಮಿನಿಮಮ್ 7 ಕೇಳಿಸುತ್ತೆ. ಅರ್ಲಿ ಮಾರ್ನಿಂಗ್ ಬಂದರೆ ಅದಕ್ಕಿಂತಲೂ ಜಾಸ್ತಿ ನಮ್ಮ ಗಮನಕ್ಕೆ ಬರುತ್ತೆ ಅನ್ನುವಂಥದ್ದು. ಇವಾಗ ತಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಗೋಲ್ ಗುಂಬಜ್ದಲ್ಲಿ ಯಾವುದೇ ಥರ ಜಾಸ್ತಿ ಶಬ್ದ ಬರ್ತಾ ಇಲ್ಲ. ಯಾಕಂತಂದರೆ ಆ ಟೂರಿಸ್ಟ್ ತುಂಬ ಕಮ್ಮಿ ಇದ್ದಾರೆ. ಅದು 8 ನಂತರ ಸ್ವಲ್ಪ ನಾವು ಬಂದರೆ ತುಂಬಾ ಜನ ಕಿರಿಸ್ತಿರ್ತಾರೆ, ಸಿಳೆ ಹಾಕ್ತಿರ್ತಾರೆ, ಕ್ಲ್ಯಾಪ್ಸ್ ಹಾಕ್ತಿರ್ತಾರೆ. ಸೊ ಹಾಗಾಗಿ
ಅವಾಗ ನಮಗೆ ಎಫೆಕ್ಟಿವ್ ಆಗಿ ಶಬ್ದ ಕೇಳಿಕ್ಕೆ ಸಿಗಲ್ಲ, ಯಾಕಂದರೆ ಮಿಕ್ಸ್ ಆಗಿಬಿಡುತ್ತೆ ವಾಯ್ಸ್ ಎಲ್ಲ. ಇವಾಗ ತುಂಬಾ ಸೈಲೆಂಟ್ ಇದೆ, ಸೊ ಹಾಗಾಗಿ ನಾವು ಅರ್ಲಿ ಮಾರ್ನಿಂಗ್ 6-7 ಗಂಟೆ ಒಳಗಡೆ ಬಂದಾಗ ಮಾತ್ರ ಈ ಒಂದು ಸೌಂಡ್ ಸಿಸ್ಟಮನ್ನು ಪ್ರತಿಧ್ವನಿಯನ್ನು ತಿಳ್ಕೊಳ್ಳೋಕ್ಕಾಗುತ್ತೆ. ಇವಾಗ ನಾನು ಹಲೋ ಅಂತ ಕೂಗ್ತೀನಿ, ನಾವು ಅಬ್ಸರ್ವ್ ಮಾಡ್ಬೋದು, ಒಂದು ಸಾರಿ ನಾನು ಕೂಗ್ತೀನಿ ಅದು ಮಿನಿಮಮ್ 7 ಟೈಮ್ಗಿಂತಲೂ ಜಾಸ್ತಿ ನಮ್ಮ ಗಮನಕ್ಕೆ ಬರುತ್ತೆ, ಅದು ನೋಡಿ ಖುಷಿ ಪಡಿ. ಹಲೋ ಮಾಡ್ತಿದ್ರೆ ಮಾಡ್ಬೋದು, ಮಿನಿಮಮ್ 7 ಟೈಮ್ಗಿಂತಲೂ ಜಾಸ್ತಿ ಒಂದು ಪ್ರತಿಧ್ವನಿ ಆಗುತ್ತೆ ಇವತ್ತಿಗೂ ಕೂಡ. ಅದು ಗೋಲ್ ಗುಂಬಜ್ ಯಾವ ಥರ ಎಫೆಕ್ಟಿವ್ ಇತ್ತು ಆಗಿನ ಕಾಲದಲ್ಲಿ ಅದೇ ಥರ ಇವತ್ತಿಗೂ ನಮ್ಗೆ ಕೇಳಿಕ್ಕೆ ಸಿಗುತ್ತೆ. ಕೆಲವು ಜನ ಹೇಳ್ತಾರೆ ಏನಂತಂದರೆ ಆ ಪ್ರತಿಧ್ವನಿ ನಮಗೆ ಸರಿಯಾಗಿ ಕೇಳಿಸಲ್ಲ ಅಂತೇಳಿ, ಬಟ್ ಯಾವ ಥರ ಅದನ್ನು ಯೂಸ್ ಮಾಡ್ಕೋಬೇಕು ಅಂತೇಳಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸುಮ್ಮನೆ ಬರ್ತಾರೆ, ಸುಮ್ಮನೆ ಕಿರಿಸ್ತಾರೆ. ಸೊ ಹಾಗಾಗಿ ಒಂದು ವಿಶಿಷ್ಟವಾದಂಥ ಎಕೋಸಿಸ್ಟಮನ್ನು ತಿಳ್ಕೊಳ್ಳಿಕ್ಕೆ ಅದು ಕೆಲವರಿಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ಬಂದವರಿಗೆ ಮಾತ್ರ ಅದು ತಮ್ಮ ಗಮನಕ್ಕೆ ಬರುತ್ತೆ ಅನ್ನುವಂಥದ್ದು. ಇನ್ನೊಂದು ಸಾರಿ ನಾನು ಅಲ್ಲೋ ಅಂತ ಕೂಗ್ತೀನಿ, ತಮ್ಮ ಕೌಂಟ್ ಮಾಡ್ತಿದ್ರು ಕೂಡ ಮಾಡ್ಬೋದು ಅನ್ನ. ಹಲೋ ಫ್ರೆಂಡ್ಸ್, ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಮೇಲ್ಗಡೆ ಗೋಳಾಕಾರವಾಗಿ ರೌಂಡ್ ಇದೆಯಲ್ಲ, ಪಿಸುಮಾತಿನ ಮೊಗಶಾಲೆ ಅಂತ ಹೇಳ್ತೀವಿ ಅದಕ್ಕೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ವಿಸ್ಪರಿಂಗ್ ಗ್ಯಾಲರಿ ಅಂತ ಹೇಳ್ತೀವಿ. ಸೊ ಅದರ ಡಿಸೈನು ಡೈಮಂಡ್ ಶೇಪಲ್ಲಿ ಇರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ, ನಾನು ಇವಾಗ ನಿಮ್ಗೆ ತೋರಿಸೋ ಪ್ರಯತ್ನನ ಮಾಡ್ತಾ ಇದ್ದೀನಿ. ಈ ರೀತಿ ಡೈಮಂಡ್ ಶೇಪಲ್ಲಿ ಅದು ಡಿಸೈನ್ ಮಾಡಿರೋದನ್ನು ನೀವಿಲ್ಲಿ ನೋಡ್ಬೋದು. ಸೊ ಗೋಲ್ ಗುಂಬಜ್ ಒಳಗಡೆಯಿಂದ ಹೊರಭಾಗಕ್ಕೆ ಹೋಗಲಿಕ್ಕೆ ಈ ರೀತಿ 3 ಬಾಗಿಲುಗಳು ಒಳಭಾಗದಲ್ಲಿ ಇರೋದನ್ನು ನಾವು ನೋಡ್ಬೋದು, ಮತ್ತು ಗಾಳಿ ಬೆಳಕು ಒಳಗಡೆ ಬರಲಿಕ್ಕೆ ಸಹ ಜಾಲರಿಯ ರೀತಿಯಲ್ಲಿ ಕಿಟಕಿಗಳನ್ನು ಇರೋದನ್ನು ನೀವೀಗ ನೋಡ್ತಿರ್ಬೋದು. ಇವಾಗ ಏನು ನೋಡ್ತಾ ಇದ್ದೀರಾ, ಈ ಬಾಗಿಲ ಮೂಲಕವೇ ನಾವು ಪಿಸುಮಾತಿನ ಮೊಗಶಾಲೆ ಏನು ಟಾಪಲ್ಲಿದೆ, ಸೊ ಆ ಗ್ಯಾಲರಿಗೆ ಹೋಗಲಿಕ್ಕೆ ಈ ಎಂಟ್ರಿಯಿಂದನೇ ನಾವು ಹೋಗಬೇಕಾಗುತ್ತೆ. ಮೇಲ್ಭಾಗದಲ್ಲಿ ಡಿಸೈನ್ ಇರೋದನ್ನ ನೀವು ನೋಡ್ಬೋದು. ಸೊ ಮತ್ತು ಹಿಂಭಾಗದ ಪಾರ್ಕ್ ಏನಿದೆ, ಸೊ ಅದರ ದೃಶ್ಯ ಈ ಮಿನಾರಿಂದ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಪ್ರಯತ್ನ ಪಡಿ ಫ್ರೆಂಡ್ಸ್. ಈ ಫಸ್ಟ್ ಫ್ಲೋರಿಂದ ನಮಗೆ ಗೋಲ್ ಗುಂಬಜನ್ನು ಹತ್ತಲಿಕ್ಕೆ ಮೆಟ್ಟಿಲುಗಳು ಪ್ರಾರಂಭ ಆಗುತ್ತೆ. ಸೊ ಟೋಟಲಿ ಮೆಟ್ಟಲು 108 ಮೆಟ್ಟಲು ಇದೆ. ಸೊ ಬನ್ನಿ, ಹತ್ತಿ ಹೋಗೋಣ ಇವಾಗ. ಸೊ ಇವಾಗ ನಾವು ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಸೊ ಇವಾಗ ಥರ್ಡ್ ಫ್ಲೋರಲ್ಲಿ ಇರುವಂತಹ ಮಿನಾರ್ನಲ್ಲಿ ಮೇಲ್ಭಾಗದಲ್ಲಿ ಇರುವಂತಹ ಡಿಸೈನನ್ನು ನೀವು ನೋಡ್ಬೋದು.
ಇವಾಗ ಫೋರ್ತ್ ಫ್ಲೋರ್ ಅಲ್ಲಿ ಇದ್ದೀನಿ. ಇನ್ನು ಮೂರು ಇನ್ನು ಮೂರು ಫ್ಲೋರ್ ಹತ್ತಬೇಕು ಮನೆ ಅಂತ ಸ್ವಲ್ಪ ಸುಸ್ತಾಗುತ್ತೆ ಅದಕ್ಕೆ. ಇಲಾಖೆಯವರು ಕೂಡ ತುಂಬಾ ಒಂದು ಸುವ್ಯವಸ್ಥವಾಗಿರ್ತಕ್ಕಂಥ ಮೇಂಟೆನೆನ್ಸನ್ನು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಫಸ್ಟ್ ಫ್ಲೋರ್ದಿಂದ ಸಿಕ್ಸ್ತ್ ಫ್ಲೋರಿಗೆ ಬಂದ ನಂತರ ಇದೊಂದು ಕುಂದ್ರ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಮೇಲುಗಡೆ ಹತ್ತಿರ್ತಾರೆ ಅನ್ನೋ ಉದ್ದೇಶದಿಂದ ಒಂದೆರಡು ನಿಮಿಷ ರೆಸ್ಟ್ ತೊಗೊಳ್ಳಿ ಅನ್ನೋ ಉದ್ದೇಶದಿಂದ ಬೆಂಚನ್ನು ತಾವು ಗಮನಿಸ್ತಾ ಇರ್ಬೋದು. ಸರ್, ಇದು ಕೊನೆಯ ಫ್ಲೋರು. ಸೊ ಈ ಫ್ಲೋರ್ ಆದಮೇಲೆ ನಾವು ಪಿಸುಮಾತಿನ ಮೊಗಶಾಲೆಗೆ ಎಂಟ್ರಿ ಆಗ್ತೀವಿ. ಸೊ ಒಂದೊಂದು ಫ್ಲೋರ್ನಲ್ಲಿ ಮೇಲ್ಭಾಗದಲ್ಲಿ ಬೇರೆ ಬೇರೆ ರೀತಿಯ ಡಿಸೈನ್ ಮಾಡಿರೋದನ್ನು ನೀವಿಲ್ಲಿ ನೋಡ್ಬೋದು. ಮೇಲ್ಭಾಗಕ್ಕೆ ಇವಾಗ ಎಂಟ್ರಿ ಆಗಿದ್ದೀವಿ. ಆಗಿನ ಕಾಲದಲ್ಲಿ ವಿಜಯಪುರ ನಗರಕ್ಕೆ ಕೋಟೆ ಕೂಡ ಇತ್ತು. ನಾವು ಗಮನಿಸ್ತಾ ಇರ್ಬೋದು ಮುಂದ್ಗಡೆ ಕಾಣಿಸ್ತಾ ಇದೆ. ವಿಜಯಪುರ ನಗರಕ್ಕೆ ಒಂದು ಕೋಟೆ ಆದರೆ ರಾಜರ ಪ್ಯಾಲೇಸಿಗೆ ಸಪ್ರೇಟಾಗಿ 2 ಕಿಲೋಮೀಟರ್ ಕೋಟೆ ಇತ್ತು ಅನ್ನುವಂಥದ್ದು. ನಮ್ಮ ರಾಜರ ಪ್ಯಾಲೇಸ್ ಎಲ್ಲ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾವೆ. ಇವಾಗೆಲ್ಲ DC ಆಫೀಸು, DC ಬಂಗ್ಲೆ, ಸರ್ಕಾರಿ ಕಚೇರಿಗಳು ಈ ಥರ ಎಲ್ಲ ಪರಿವರ್ತನೆ ಆಗಿದೆ. ಇವತ್ತಿಗೂ ಕೂಡ ಸುಂದರವಾದಂಥ ಒಂದು ಅರಮನೆಗಳನ್ನು ನೋಡಲಿಕ್ಕೆ ಸಿಗುತ್ತೆ ನಾವು ಆ ಭಾಗದಲ್ಲಿ ಹೋದರೆ. ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ದೀರಾ, ಗೋಲ್ ಗುಂಬಾಜ್ಗೆ ಬರಲಿಕ್ಕೆ ರೈಲ್ವೆ ಸ್ಟೇಷನ್ ತುಂಬಾ ಹತ್ತಿರ ಇದೆ, ನೀವಿಲ್ಲಿ ನೋಡ್ತಿರ್ಬೋದು. ಸೊ ಅದೇ ರೈಲ್ವೆ ಸ್ಟೇಷನ್ನು. ಸೊ ಒಂದು 1/2 ಕಿಲೋಮೀಟರ್ ಅಂತರದಲ್ಲೇ ಗೋಲ್ ಗುಂಬಾಜ್ ಇದೆ. ಸೊ ಕೇಂದ್ರ ಬಸ್ ನಿಲ್ದಾಣದಿಂದ ಬರಲಿಕ್ಕೆ 2 ಕಿಲೋಮೀಟರ್ಸ್ ಅಂತರದಲ್ಲಿ ಈ ಗೋಲ್ ಗುಂಬಾಜ್ ಇದೆ. ಸೊ ನಾವಿವಾಗ ಪೇಸುಮಾತಿನ ಮೊಗಶಾಲೆಗೆ ಹೋಗ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ರೀತಿ ಲೋಟಸ್ ರೀತಿಯಲ್ಲಿ ಏನು ಆ ದಳ ಬರುತ್ತಲ್ಲ, ಸೊ ಆ ರೀತಿಯಲ್ಲಿ ಡಿಸೈನನ್ನು ಮಾಡಿರೋದನ್ನ ನೀವಿಲ್ಲಿ ನೋಡ್ಬೋದು ಗುಮ್ಮಟದ ಸುತ್ತ. ಸೊ ಇದೇ ಪಿಸುಮಾತಿನ ಮೊಗಶಾಲೆ, ನಾವು ಎಂಟ್ರಿ ಆಗಿದ್ದೀವಿ. ನಾವು ಇವಾಗ ಗೋಲ್ ಗುಂಬಜ್ ಒಂದು ಇಂಪಾರ್ಟೆಂಟ್ ಪಾಯಿಂಟಲ್ಲಿ ನಾವು ಇದ್ದೀವಿ. ಕಷ್ಟಪಟ್ಟು ಮೇಲುಗಡೆ ಹತ್ತಿದ್ವಿ, ಕಷ್ಟಪಟ್ಟು ಮೇಲುಗಡೆ ಹತ್ತಿದ್ದಕ್ಕೂ ಖುಷಿ ಪಡ್ತೀವಿ. ಆ ಥರ ಇರತಕ್ಕಂಥ ಒಂದು ವಿಸ್ಪರಿಂಗ್ ಗ್ಯಾಲರಿ. ಸೊ ಹಾಗಾಗಿ ಕನ್ನಡದಲ್ಲಿ ಹೇಳ್ತೀವಿ ಪಿಸುಮಾತಿನ ಗ್ಯಾಲರಿ, ಪಿಸುಗುಟ್ಟುವ ಗ್ಯಾಲರಿ ಅಂತ. ಇದರ ಅರ್ಥ ಇಷ್ಟೇ, ಅಕ್ಕಪಕ್ಕದಲ್ಲಿ ಕುಳಿತು ಎಷ್ಟೇ ಸ್ಲೋ ಆಗಿ ಮಾತಾಡಿದ್ರು ಕೂಡ ನನ್ನ ಶಬ್ದ ನಿಮಗೆ ಕೇಳಿಸ್ತೇ, ನಿಮ್ಮ ಶಬ್ದ ನನಗೆ ಕೇಳಿಸ್ತಲ್ವಾ. ನಾವು ಗ್ಯಾಲರಿಯಲ್ಲಿ ಬಂದಾಗ 4 ಬೆಂಚಸನ್ನು ನೋಡಲಿಕ್ಕೆ ಮಾತನಾಡಲಿಕ್ಕೆ ಸಿಗುತ್ತೆ. ತಾವು ಅಬ್ಸರ್ವ್ ಮಾಡ್ಬೋದು, ಅಲ್ಲೊಂದು ಬೆಂಚ್ ಇದೆ ನೋಡಿ, ಅಲ್ಲೊಂದು ಬೆಂಚ್ ಇದೆ, ಈ ಸೈಡಲ್ಲಿ ಒಂದು ಬೆಂಚ್ ಇದೆ, ಆ ಭಾಗದಲ್ಲಿ ಒಂದು ಬೆಂಚ್ ಇದ್ರೆ ಈ ಭಾಗದಲ್ಲಿ ಒಂದು ಬೆಂಚ್ ಇದೆ. ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಇರತಕ್ಕಂಥ ಬೆಂಚಸ್ಸು. ನಾವು ಬೆಂಚ್ ಟು ಬೆಂಚ್ ಮಾತಾಡ್ಬೋದು, ವಾಲ್ ಟು ವಾಲ್ ಮಾತಾಡ್ಬೋದು, ವಿಂಡೋ ಟು ವಿಂಡೋ ಮಾತಾಡ್ಬೋದು. ಅಷ್ಟು ಕ್ಲಾರಿಟಿ ಅಕ್ಕಪಕ್ಕದಲ್ಲಿ ಕುಂತು ಮಾತಾಡೋದಕ್ಕಿಂತ ಎಫೆಕ್ಟಿವ್ ಆಗಿ ಕ್ಲಾರಿಟಿ ಸಿಗುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಪ್ರತಿಧ್ವನಿ ಕೂಡ ಕೇಳ್ಬೋದು. ಕೆಳಗಡೆ ನಾವು ಎಕೋ ಮಾತ್ರ ಕೇಳಿಕ್ಕೆ ಸಿಗುತ್ತೆ, ಮೇಲುಗಡೆ ಮಾತನಾಡೋದು ಅದರ ಜೊತೆಗೆ ಪ್ರತಿಧ್ವನಿ ಎಕೋ ಕೂಡ ಕೇಳಿಕ್ಕೆ ಸಿಗುವಂಥ ಸುಂದರವಾದಂಥ ಒಂದು ಮಾನ್ಯುಮೆಂಟು. ನಮ್ಮ ವಿಶ್ವದಲ್ಲಿನೇ ಅತಿ ದೊಡ್ಡ 2ನೇ ಗುಮ್ಮಟ ಅಂತ ಹೇಳ್ತೀವಿ. ಆ ಒಂದು ಗೋಲ್ ಗುಮ್ಮಟದ ಒಂದು ವಿಸ್ಪರಿಂಗ್ ಗ್ಯಾಲರಿಯಲ್ಲಿ ಇವಾಗಿದ್ದೀವಿ. ನಾನು ಆ ಬೆಂಚಿಗೆ ಹೋಗ್ತೀನಿ, ನೀವು ಈ ಬೆಂಚಿಗೆ ಕೂತ್ಕೊಳ್ಳಿ. ಎಫೆಕ್ಟಿವ್ ಆಗಿ ಸೌಂಡ್ ಸಿಸ್ಟಮನ್ನು ಮಾತಾಡ್ಬೋದು, ಯಾವುದೇ ನೆಟ್ವರ್ಕ್ ಇಲ್ಲ, 24/7 ಮಾತಾಡ ಕೇಳಿ. ನಾವು ಕೆಳಗಡೆ ಗೋಲ್ ಗುಂಬಜ್ ಒಳಗಡೆ ಬಂದ ತಕ್ಷಣವೇ ಹಲೋ ಅಂತ ಕೂಗಿದೆ, ಅಲ್ಲಿ ಕೂಡ ಪ್ರತಿಧ್ವನಿ ಕೇಳಿಸ್ತು, ತಮ್ಮ ಗಮನಕ್ಕೆ ಬಂತು. ಇವಾಗ ಗ್ಯಾಲರಿಯಲ್ಲಿ ಇದ್ದೀವಿ, ಇಲ್ಲಿ ಕೂಡ ಅದೇ ಥರ ಯಾಕೋ ಪ್ರತಿಧ್ವನಿ ಆಗುತ್ತೆ. ನಾನು ಹಲೋ ಅಂತ ಕೂಗ್ತೀನಿ, ತಮ್ಮ ಗಮನಕ್ಕೆ ಬರುತ್ತೆ, ಕೇಳಿ. ಹಲೋ, ಇನ್ನು ಕೂಡ ಬರ್ತಾ ಇದೆ, ಇನ್ನೊಂದ್ಸಾರಿ ಕೇಳಿ.
ಹಲೋ ಈ ಒಂದು ಪ್ರತಿಧ್ವನಿ ಕೇಳಿ ತಾವು ಖುಷಿ ಪಟ್ರಿ ಅಂತೇಳಿ ನಾನು ಭಾವಿಸಿದ್ದೀನಿ. ಇವಾಗ ಕೆಲವೊಂದು ಆಕ್ಟಿವಿಟೀಸ್ ಕೂಡ ತೋರಿಸ್ತೀನಿ, ಕಾಯಿನ್ ಸೌಂಡ್ ಆಗಿರ್ಬೋದು, ಪೇಪರ್ ಸೌಂಡ್ ಆಗಿರ್ಬೋದು, ಅದರ ಜೊತೆಗೆ ಹ್ಯಾಂಡ್ ಕರ್ಚಿಪ್ ಸೌಂಡ್ ಆಗಿರ್ಬೋದು, ಚಿಟ್ಕಿ ಸೌಂಡು, ಕ್ಲ್ಯಾಪ್ ಸೌಂಡು, ಹೀಗೆ ನಾವು ಏನೇ ಆಕ್ಟಿವಿಟೀಸ್ ಮಾಡಿದರೂ ಕೂಡ ಸ್ಪಷ್ಟವಾಗಿ ಕೇಳಿಸುತ್ತೆ, ಸೈಲೆಂಟ್ ಇದ್ದಾಗ ಎಫೆಕ್ಟಿವ್ ಆಗಿ ಕೇಳಿಸುತ್ತೆ ಅನ್ನುವಂಥದ್ದು. ನೀವು ಇವಾಗ ಕೆಲವೊಂದು ಸೌಂಡನ್ನು ಮಾಡ್ತಾರೆ, ಅದು ಯಾವ ರೀತಿ ಬರುತ್ತೆ ಅಂತ ಕೇಳಿಸ್ಕೋಬಹುದು. ತುಂಬಾ ಸೈಲೆಂಟ್ ಇದೆ. ನಾನು ಬಂದು ಒಂದು 5-10 ಸೆಕೆಂಡ್ ಸುಮ್ಮನೆ ನಿಂತಿದ್ದೆ, ಕೂತ್ಕೊಂಡೆ. ಯಾಕೆ ಗೊತ್ತಾ ಏನಾದರೂ ಸೀಕ್ರೆಟ್ ಮಾತಾಡ್ತೀರೋ ಅಂತ. ತುಂಬಾ ಡಿಸ್ಟೆನ್ಸ್ ಇದೆ ಬೆಂಚ್ ಟು ಬೆಂಚ್. ನಾವೇನಾದರೂ ಗುಟ್ಟಾಗಿ ಮಾತಾಡಿದ್ರೆ ಗುಟ್ಟರಟ್ಟಾಗಿ ಬಿಡುತ್ತೆ. ಇಲ್ಲಿ ಅಷ್ಟು ಸೂಕ್ಷ್ಮತೆಯಿಂದ ಕೂಡಿರ್ತಕ್ಕಂಥ ಒಂದು ಸುಂದರವಾದಂಥ ಗ್ಯಾಲ್ರಿ ಗೋಲ್ಗುಂಬಾಜ್ ಅಲ್ವಾ? ಎಲ್ಲರಿಗೂ ಅನಿಸಿರುತ್ತೆ ಅಕ್ಕಪಕ್ಕದಲ್ಲಿ ಕುಳಿತು ಮಾತನಾಡುವಂಥ ಸಂದರ್ಭದಲ್ಲಿ ಏನಂದು ಇನ್ನೊಂದು ಸಾರಿ ರಿಪೀಟ್ ಹೇಳುವಂಥ. ಬಟ್ ಗ್ಯಾಲ್ರಿ ಸೈಲೆಂಟ್ ಇದ್ದಾಗ ರಿಪೀಟ್ ಮಾಡುವಂತಕ್ಕಂಥ ವರ್ಡೇ ಯೂಸ್ ಆಗಲ್ಲ. ಅಷ್ಟು ಸೂಕ್ಷ್ಮತೆಯಿಂದ ಕೂಡಿರ್ತಕ್ಕಂಥದ್ದು. ನಾನೇ ಜೋರಾಗಿ ಮಾತಾಡ್ತಾ ಇಲ್ಲ, ಅಕ್ಕಪಕ್ಕದಲ್ಲಿ ಕುಳಿತು ಯಾವ ಥರ ಮಾತಾಡ್ತೀವಿ ಅದೇ ಥರ ನಾರ್ಮಲ್ ಆಗಿಯೇ ಮಾತಾಡ್ತಾ ಇದ್ದೀನಿ. ಆದರೂ ಕೂಡ ನಮಗೆ ಎಫೆಕ್ಟಿವ್ ಆಗಿ ಶಬ್ದ ಬರ್ತಾ ಇದೆ. ಕೇಳಿ, ಇವಾಗ ನಾನು ಇಲ್ಲಿಂದ ಚಿಟಿಕೆ ಹಾಕ್ತೀನಿ, ಚಿಟಿಕೆ ಶಬ್ದ ಕೂಡ ಎಫೆಕ್ಟಿವ್ ಆಗಿ ಕೇಳಿಸುತ್ತೆ. ಇನ್ನೊಂದು ಸಾರಿ ಇವಾಗ ಕ್ಲಾಪ್ಸ್ ಹಾಕ್ತೀನಿ, ಕ್ಲಾಪ್ಸ್ ಅನ್ನು ಕೂಡ ಎಫೆಕ್ಟಿವ್ ಆಗಿ ಕೇಳಿಸುತ್ತೀನಿ. ನನ್ನ ಹತ್ರ ಒಂದು ಪೇಪರ್ ಇದೆ, ಆ ಪೇಪರ್ಗೆ ಬೆರಳನ್ನು ಟಚ್ ಮಾಡ್ತೀನಿ, ಎಫೆಕ್ಟಿವ್ ಶಬ್ದ ಕೇಳಿಸುತ್ತೆ ನೋಡಿ ಪೇಪರ್ ಸೌಂಡ್. ಇದೇ ಪೇಪರು ಅಕ್ಕಪಕ್ಕದಲ್ಲಿ ಕುಳಿತು ಕಟ್ ಮಾಡಿದರೆ ಎಫೆಕ್ಟಿವ್ ಶಬ್ದ ಕೇಳಿಸಲ್ಲ. ಇಲ್ಲಿಂದಲೇ ತುಂಬ ಡಿಸ್ಟೆನ್ಸ್ ಇದೆ, ಇಲ್ಲಿ ಪೇಪರ್ ಕಟ್ ಮಾಡುವಂಥ ಶಬ್ದ ಅಲ್ಲಿ ಎಫೆಕ್ಟಿವ್ ಆಗಿ ಶಬ್ದ ಕೇಳಿಸುತ್ತೆ. ಕೇಳಿ, ಪೇಪರ್ ಕಟ್ಟಿಂಗ್ ಸೌಂಡ್. ಇನ್ನೊಂದು ಸಾರಿ ನನ್ನ ಹತ್ರ ಕಾಯಿನ್ಸ್ ಇದ್ದಾವೆ, ಕಾಯಿನ್ ಸೌಂಡ್ ಕೂಡ ಎಫೆಕ್ಟಿವ್ ಆಗಿ ಕೇಳಿಸುತ್ತೆ ನೋಡಿ ಕಾಯಿನ್ ಸೌಂಡ್. ಹೀಗೆ ನಾವೇನೇ ಆಕ್ಟಿವಿಟಿ ಮಾಡಿದರೂ ಕೂಡ ಸ್ಪಷ್ಟವಾಗಿ ಕೇಳಿಸುತ್ತೆ. ಗ್ಯಾಲ್ರಿ ಸೈಲೆಂಟ್ ಇದ್ದಾಗ ಮಾತ್ರ ನೋಡಿ ನಾವು ಕೇಳ್ತಾ ಇರ್ಬೋದು ಪಾಯಿಂಟ್ ಸೌಂಡ್ ಯಾವ ಥರ ಬರ್ತಾ ಇದೆ. ಇವಾಗ ನನ್ನ ನಂತರ ವಾಟರ್ ಬಾಟಲ್ ಇದೆ, ಆ ಬಾಟಲ್ನ ಜಸ್ಟ್ ಫ್ರೆಶ್ ಮಾಡ್ತೀನಿ, ಎಫೆಕ್ಟಿವ್ ಶಬ್ದ ಬರುತ್ತೆ ಅಲ್ಲ ಡಿಫ್ರೆಂಟ್ ಸೌಂಡ್. ಜಸ್ಟ್ ಫ್ರೆಶ್ ಮಾಡಿದೆ ನನ್ನ ಲಾಸ್ಟ್ ಒನ್. ನನ್ನ ಹತ್ರ ಹ್ಯಾಂಡ್ ಕರ್ಚಿಪ್ ಇದೆ, ಹ್ಯಾಂಡ್ ಕರ್ಚಿಪ್ ಸೌಂಡ್ ಕೂಡ ಎಫೆಕ್ಟಿವ್ ಆಗಿ ಬರುತ್ತೆ ನೋಡಿ ಶಬ್ದ. ಸೊ ಈ ರೀತಿ ಆಸನಗಳು ನಾಲ್ಕು ಭಾಗದಲ್ಲಿ ಇದೆ. ಸೊ ಇದೆ ಗೋಡೆಗೆ ಕಿವಿ ಇಟ್ಟು ಮತ್ತೊಂದು ಬದಿಯಲ್ಲಿ ಕುಳಿತು ನಾವು ಕೇಳಬಹುದಾದಂತಹ ಅವಕಾಶ ಇದೆ ಇಲ್ಲಿ. ಇಂದ ಕಾಣೋದನ್ನು ನೋಡ್ಬೋದು ಈ ರೀತಿ. ಸೊ ಬೆಳಗ್ಗೆ ಹೊತ್ತು ಬಂದರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಸೈಲೆಂಟ್ ಇರೋದ್ರಿಂದ ಇದರ ಸೂಕ್ಷ್ಮತೆಯನ್ನು ನೀಟಾಗಿ ತಿಳ್ಕೊಬೋದು ನಾವು. ಸೊ ನಾನು ಕೆಳಗಡೆ ಹೇಳಿದೆ ಅಲ್ವಾ ಡೈಮಂಡ್ ಶೇಪಲ್ಲಿ ಡಿಸೈನ್ ಇದೆ ಅಂತ. ಸೊ ಆ ಡಿಸೈನನ್ನು ನಾವಿಲ್ಲಿ ನೋಡ್ಬೋದು ಹತ್ತಿರದಿಂದ. ಸೊ ನಾನು ಒಂದು ಕಡೆಯಿಂದ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವಾಗ. ಸೊ ಹೊರಗಡೆ ಹೋಗ್ಲಿಕ್ಕೆ ನೀವು ಬಾಗಿಲುಗಳನ್ನು ಏನು ನೋಡ್ತಾ ಇದ್ದೀರಾ?
ಸೊ ನಾಲ್ಕು ಬಾಗಿಲುಗಳಿವೆ ಮತ್ತು ಮಿಕ್ಕಿದೆಲ್ಲ ವಿಂಡೋಸ್ ಇದೆ. ಟೋಟಲಿ 8 ನೀವು ಇಲ್ಲಿ ನೋಡ್ಬೋದು. ಈ ರೀತಿ ಸೊ ಅಟ್ ಪ್ರೆಸೆಂಟು ಒಂದು ಎಂಟರ್ ಆಗಲಿಕ್ಕೆ ಮತ್ತು ಮತ್ತೊಂದು ಔಟ್ಸೈಡ್ ಹೋಗಲಿಕ್ಕೆ ಬಳಕೆಯನ್ನು ಮಾಡ್ತಿದ್ದಾರೆ. ಎಷ್ಟೋ ಜನಕ್ಕೆ ಗೋಲ್ ಗುಂಬಜ್ ವಿಶಿಷ್ಟ, ಕೆಲವರಿಗೆ ಇಲ್ಲಿವರೆಗೂ ಇಲ್ಲಿ ಬಂದು ನೋಡಿದ ತಕ್ಷಣವೇ ಗೊತ್ತಾಗೋದು ಗೋಲ್ ಗುಂಬಜ್ ಅಂದರೆ ಏನು, ಗೋಲ್ ಗುಂಬಜಲ್ಲಿ ಇರ್ತಕ್ಕಂಥ ವಿಶಿಷ್ಟ ಏನು, ಯಾಕೋ ಯಾವ ಥರ ಆಗುತ್ತೆ ಅಂತೇಳಿ. ಕೆಲವೊಬ್ಬರಿಗೆ ಇದು ಸಹಾಯ ಆದರೂ ಕೂಡ ಈ ಒಂದು ಚಿತ್ರಣದ ಮುಖಾಂತರ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ. ತಾವು ಕೋಟೆ ಸಹಿತ ನೋಡ್ಬೋದು, ನಾನು ತೋರಿಸ್ತಾ ಇದ್ದೀವಿ ಇವಾಗ. ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ಚಿಕ್ಕದಾದಂಥ ಬುರ್ಜ್ ಇದೆ, ಕೋಟೆ ಮಧ್ಯದಲ್ಲಿ ಅಲ್ಲಲ್ಲಿಗೆ ಬುರ್ಜುಗಳಿರ್ತಿದ್ದು, ಯಾಕಂತಂದರೆ ಅದು ವಾಚ್ ಟವರ್ ಅಂತ ಕೂಡ ಹೇಳ್ತೀವಿ, ಅಬ್ಸರ್ವ್ ಮಾಡಲಿಕ್ಕೆ ಬಳಸ್ತಿದ್ರು ಅವೆಲ್ಲ, ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ಅಂತೇಳಿ. ನಾವು ಜೈಪುರ್ ಸಿಟಿಯನ್ನು ಈ ಕಡೆ ಮ್ಯಾಕ್ಸಿಮಮ್ ನೋಡ್ಬೋದು, ಕಾಣಿಸ್ತಾ ಇದೆ. ಸೊ ಈ ರೀತಿ ಮಿನಾರ್ನ ಮೇಲ್ಭಾಗವನ್ನು ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಡಿಸೈನ್ ಇದೆ ಅಂತ. ಮತ್ತು ಸುತ್ತಲೂ ಪ್ರವಾಸಿಗರ ರಕ್ಷಣೆಯ ದೃಷ್ಟಿಯಿಂದ ಈ ರೀತಿ ಗ್ರಿಲ್ಸನ್ನು ಸೇಫ್ಟಿ ದೃಷ್ಟಿಯಿಂದ ಹಾಕಿರೋದನ್ನು ನೀವು ನೋಡ್ಬೋದು. ಸೊ ನಾವು ಕೆಳಗಡೆ ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ ಮಸ್ಜಿದ್ ಅಂತ, ಸೊ ಅದರನ್ನು ಮೇಲ್ಭಾಗದಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದರ ಮುಂದೆಯೂ ಸಹ ಒಂದು ಫೌಂಟೈನ್ ಕೂಡ ಇರೋದನ್ನು ನೀವಿಲ್ಲಿ ನೋಡ್ಬೋದು. ಸೊ ಬಿಜಾಪುರ್ ಫುಲ್ ಸಿಟಿ ವ್ಯೂ ಗೋಲ್ ಗುಂಬಜ್ ಮೇಲ್ಭಾಗದಿಂದ ತುಂಬಾ ನೀಟಾಗಿ ಕಾಣುತ್ತೆ ನಮಗೆ. ಸೊ ಇದು ಆಪೋಸಿಟ್ ಸೈಡ್ ಇರುವಂಥ ಇನ್ನೊಂದು ಮಿನಾರ್ನ ಮೇಲ್ಭಾಗವನ್ನು ನಾನೀಗ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದೇ ಬೃಹದಾಕಾರದ ಗುಮ್ಮಟ. ಸೊ ವರ್ಲ್ಡಲ್ಲೇ ಸೆಕೆಂಡ್ ನಂಬರ್ 1, ಇಂಡಿಯಾದಲ್ಲೇ ನಂಬರ್ 1 ಪ್ಲೇಸಲ್ಲಿದೆ ಈ ಗುಮ್ಮಟ. ಮತ್ತು ವರ್ಲ್ಡಲ್ಲಿ ಫಸ್ಟ್ ಇರೋದು ರೋಮ್ನಲ್ಲಿದೆ, ಸೆಂಟ್ ಪೀಟರ್ಸ್ ಬ್ಯಾಸಲಿಕಾ ಅಂದ್ಬಿಟ್ಟು ಚರ್ಚು. ಸೊ ಅದು ನಂಬರ್ 1 ಪ್ಲೇಸಲ್ಲಿದೆ. ಸೊ ಗೋಲ್ ಗುಂಬಜ್ ನಮ್ಮ ಬಿಜಾಪುರಕ್ಕೆ ಹೆಮ್ಮೆ ಅಂತ ಹೇಳ್ಬೋದು, ಯಾಕಂತ ಅಂದರೆ ಇಡೀ ಇಂಡಿಯಾದಲ್ಲೇ ನಂಬರ್ 1 ಗುಮ್ಮಟ. ಆದ್ದರಿಂದ ಏನು ಒರಿಜಿನಲ್ ಸಮಾಧಿ ಇದೆಯಲ್ಲ ಅರಸರದು, ಸೊ ಅದಕ್ಕೆ ಗ್ರೌಂಡ್ ಫ್ಲೋರ್ ಹೋಗಲಿಕ್ಕೆ ಮೆಟ್ಟಿಲುಗಳೆಲ್ಲ ಈ ಭಾಗದಲ್ಲಿ ನೀವೀಗ ಏನು ನೋಡ್ತಿದ್ದೀರಲ್ಲ, ಸೊ ಈ ಭಾಗದಲ್ಲಿ ಇದೆ ಅದು. ಸೊ ವಿಸಿಟರ್ಸ್ಗೆ ಮತ್ತು ಪ್ರವಾಸಿಗರಿಗೆ ಅಲ್ಲಿ ಅಲೋ ಇಲ್ಲ, ಸೊ ಹಾಗಾಗಿ ಅಲ್ಲಿ ವಿಡಿಯೋ ಮಾಡಲಿಕ್ಕೂ ಸಹ ಪರ್ಮಿಷನ್ ಕೂಡ ಇಲ್ಲ. ಸೊ ಗೋಲ್ ಗುಂಬಜ್ನ ಹಿಂಭಾಗದ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ಈ ಪೋರ್ಷನ್ ಏನಿದೆ ಗುಂಬಜ್ನ ಹಿಂಭಾಗದಲ್ಲಿ ನಾನು ಏನು ಆವಾಗಲೇ ಮೇಲ್ಗಡೆಯಿಂದ ತೋರಿಸ್ದೆ, ಸೊ ಆ ಪೋರ್ಷನ್ ಇದು ಒಳಭಾಗದಿಂದ. ಸೊ ಇಳಿಲಿಕ್ಕೆ ಮತ್ತೊಂದು ಕಡೆಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಸೊ ನಾವಿವಾಗ ಇಳಿದು ಹೋಗ್ತಾ ಇದ್ದೀವಿ. 108 ಮೆಟ್ಲನ್ನು ಹತ್ತಿ 108 ಮೆಟ್ಲನ್ನು ಮತ್ತೆ ಇಳಿಬೇಕು. ಸ್ವಲ್ಪ ವಯಸ್ಸಾದವರಿಗೆ ಮೆಟ್ಲು ಕಡಿದಾಗಿರೋದ್ರಿಂದ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಏಜ್ ಆಗಿರೋರು ಕೂಡ ಅರ್ಲಿ ಮಾರ್ನಿಂಗ್ ಬಂದರೆ ಹತ್ಬೋದು ಅಂತ ನನ್ನ ಸ್ವಂತ ಅಭಿಪ್ರಾಯ. ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ಮತ್ತು ಗೈಡ್ ಮುಖಾಂತರ ಸಾಕಷ್ಟು ಮಾಹಿತಿಯನ್ನು ಗೋಲ್ ಗುಂಬಜ್ನ ಬಗ್ಗೆ ನಿಮಗೆ ಕೊಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳೊಂದಿಗೆ ತ್ರಿವೇಣಿ.